ಹಲೋ ಗಾಯ್ಸ್, ಹೇಗಿದ್ದೀರಾ? ಒಂದು ಹುಡುಗಿ ಯಾರ ಜೊತೆನಾದರೂ ಲವ್ವಲ್ಲಿ ಬಿದ್ದಮೇಲೆ, ಅವ್ರ ಜೊತೆ ಸೆಟ್ಟಾಗಿ ಅವರಿಗೆ ಗರ್ಲ್ ಫ್ರೆಂಡ್ ಆದಮೇಲೆ ಲವ್ ಜೊತೆ ಕೆಲವೊಂದು ವೀಕ್ನೆಸ್ ಕೂಡ ಹುಡ್ಕೋತವೆ ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ಗೆ ಹೋದ್ಮೇಲೆ. ಸೊ ಈ ವಿಡಿಯೋಲಿ ಹುಡುಗಿರ ಮೂರು ವೀಕ್ನೆಸ್ ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಸೊ ವಿಥೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗರ್ಲ್ಸ್ ಫಸ್ಟ್ ವೀಕ್ನೆಸ್ ಏನು ಅಂದರೆ, ಹುಡುಗಿ ಅವಶ್ಯಕತೆಗಿಂತ ಜಾಸ್ತಿ ಕಂಫರ್ಟಬಲ್ ಆಗ್ತಾಳೆ. ಅಂದರೆ ಒಂದು ಹುಡುಗಿ ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ಗೆ ಹೋದ್ಮೇಲೆ ಆ ಹುಡುಗನ್ನ ಕಣ್ಣು ಮುಚ್ಕೊಂಡು ನಂಬಿಡ್ತಾಳೆ. ಆ್ಯಂಡ್ ಈ ಥರ ಯಾವ ಹುಡುಗಿ ಮಾಡ್ತಾಳೋ ಅವಳು ಲವ್ವಲ್ಲಿ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿರ್ತಾಳೆ. ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ಪಲ್ಲಿದ್ದರೆ ಒಳ್ಳೆ ವಿಷಯನೇ, ಬಟ್ ಈಗಿನ ಕಾಲದಲ್ಲಿ ಹುಡುಗಿರು ಈ ಥರ ಯಾವಾಗ ಮಾಡ್ತಾರೆ ಅಂದರೆ, ಯಾವಾಗ ಆ ಹುಡುಗನ ಬಗ್ಗೆ 100% ಶ್ಯೂರ್ ಆಗಿರ್ತಾಳೋ ಆ್ಯಂಡ್ ಅವಳ ಬಾಯ್ ಫ್ರೆಂಡ್ ಲಾಯಲ್ ಆಗಿದ್ದಾನೆ ಅಂತ ನಂಬ್ತಾಳೋ ಆಗ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಥರ ತುಂಬ ನಡೀತಾ ಇದೆ. ಹುಡುಗ ಏನೋ ಲವ್ವಲ್ಲಿ ಸೀರಿಯಸ್ ಆಗಿರಲ್ಲ, ಆದರೆ ಹುಡುಗಿ ಮಾತ್ರ ತುಂಬ ಲಾಯಲ್ ಆಗಿರ್ತಾಳೆ. ಅಂಥ ಹುಡುಗರನ್ನು ನಾನು ನೋಡಿದ್ದೀನಿ. ಇಲ್ಲಿ ವಿಚಿತ್ರ ಏನು ಅಂದರೆ, ಅಂಥ ಹುಡುಗರಿಗೆ ಹುಡುಗಿರು ಬೀಳ್ತಿರ್ತಾರೆ. ಅವನು ಅವಳ ಬಗ್ಗೆ ಏನೋ ತಲೆ ಕೆಡಿಸ್ಕೊತಿರಲ್ಲ, ರೆಸ್ಪೆಕ್ಟ್ ಕೊಡ್ತಿರಲ್ಲ, ಆದರೆ ಪೊಸೆಸಿವ್ನೆಸ್ ಮಾತ್ರ ತೋರಿಸ್ತಾ ಇರ್ತಾನೆ. ಸೊ ಇಂಥ ಹುಡುಗರು ಏನಿರ್ತಾರೋ ಇಂಥವ್ರನ್ನೇ ತುಂಬ ಪ್ರೀತಿ ಮಾಡ್ತಿರ್ತಾರೆ. ಅವನ ಜೊತೆ ನಿಯತ್ತಾಗಿದ್ದು ಅವನಿಗೋಸ್ಕರ ಸಾಯೋಕ್ಕೂ ಕೂಡ ರೆಡಿಯಾಗಿರ್ತಾರೆ. ಇದೇ ಹುಡುಗಿರ ದೊಡ್ಡ ವೀಕ್ನೆಸ್. ನೆಕ್ಸ್ಟ್, ಹುಡುಗಿರು ಲವ್ವಲ್ಲಿದ್ದಾಗ ಅವ್ರ ಇನ್ನೊಂದು ವೀಕ್ನೆಸ್ ಏನು ಅಂದರೆ, ಅವನ ಲವ್ಗೋಸ್ಕರ ಅವಳು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಯಾವಾಗ ಒಬ್ಬ ಹುಡುಗ ಒಂದು ಹುಡುಗಿ ಲೈಫ್ಗೆ ಎಂಟ್ರಿ ಆಗ್ತಾನೋ, ರಿಲೇಷನ್ಶಿಪ್ಪಲ್ಲಿದ್ದಾಗ ಅವನು ಯಾವುದಕ್ಕೋಸ್ಕರನಾದರೂ ಫೋರ್ಸ್ ಮಾಡಿದಾಗ ಮೊದಲಿಗೆ ಹುಡುಗಿ ರಿಜೆಕ್ಟ್ ಮಾಡ್ತಾಳೆ, ನೋ ಅಂತ ಹೇಳ್ತಾಳೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಅದಾದಮೇಲೆ ಅವನು ಇನ್ನೂ ತುಂಬ ಕ್ಲೋಸ್ ಆಗಿ ಹಗಲು ರಾತ್ರಿ ಅಂತ ನೋಡಿದೆ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪ್ರೀತಿಯಿಂದ ಅವಳಿಗೆ ತುಂಬ ಇಷ್ಟ ಆಗೋ ಥರ ಮಾತಾಡಿ ಅವಳನ್ನು ಇಂಪ್ರೆಸ್ ಮಾಡ್ತಾನೆ. ಆಗ ಅವಳಿಗೆ ಏನನ್ಸುತ್ತೆ ಅಂದರೆ, ತುಂಬ ಒಳ್ಳೆ ಹುಡುಗ, ಆ ದೇವರು ನನಗೋಸ್ಕರನೇ ಇವನನ್ನು ಹುಟ್ಟಿಸಿದಾನೇನೋ ಅಂತ. ಯಾವಾಗ ಹುಡುಗಿಗೆ ಈ ಥರ ಫೀಲಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಹುಡುಗ ಅದನ್ನು ಅಡ್ವಾಂಟೇಜ್ ಆಗಿ ತಗೊಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಎಲ್ಲ ಮುಗಿದ್ಮೇಲೆ ಹುಡುಗಿಗೆ ಅರ್ಥ ಆಗುತ್ತೆ, ಅವನಿಗೆ ಬೇಕಾಗಿದ್ದು ಸಿಕ್ಕಿದ ಮೇಲೆ ಇವಾಗ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಟೈಮ್ ಕೊಡಲ್ಲ, ರಿಪ್ಲೈ ಮಾಡ್ತಿಲ್ಲ. ಆಗ ಅನ್ಕೋತಾಳೆ, ನಾನು ಅವನ ಬಗ್ಗೆ ಅಂದ್ಕೊಂಡಿದ್ದೆಲ್ಲ ಸುಳ್ಳು, ಅವನು ನನಗೋಸ್ಕರ ಹುಟ್ಟಿಲ್ಲ, ಅವನು ಒಳ್ಳೆಯವನಲ್ಲ. ಈ ಥರ ಎಲ್ಲ ಯೋಚನೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಮಾತ್ರ ಖಂಡಿತವಾಗ್ಲೂ ಯೋಚನೆ ಮಾಡ್ತಿರ್ತಾಳೆ. ಎಲ್ಲ ಹುಡುಗರು ಇಷ್ಟೇ, ಎಲ್ಲ ಹುಡುಗರು ಮೋಸ ಮಾಡ್ತಾರೆ, ಎಲ್ಲರೂ ಮೋಸಗಾರರೇ. ಇದು ತುಂಬಾ ರಾಂಗ್. ನೀವು ಒಬ್ಬರಿಂದ ಮೋಸ ಹೋಗಿ ಎಲ್ಲರೂ ಹಾಗೆ ಅಂದ್ಕೊಳ್ಳೋದು ಸರಿಯಲ್ಲ. ಇದು ಗರ್ಲ್ಸ್ ಸೆಕೆಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್. ಆ್ಯಂಡ್ ನೆಕ್ಸ್ಟ್ 3, ಹುಡುಗಿ ಫಿಸಿಕಲಿ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತಾಳೆ. ನೀವು ಇಲ್ಲಿವರೆಗೂ ತುಂಬ ಸಲ ಕೇಳೇ ಇರ್ತೀರ ಹುಡುಗಿರು ಹುಡುಗರ ಹತ್ರ ಹೆಲ್ಪ್ ತಗೊಳ್ಳೋದು, ಫೋನ್ ರೀಚಾರ್ಜ್ಗೋಸ್ಕರ, ಶಾಪಿಂಗ್ಗೋಸ್ಕರ, ಎಟ್ಸೆಟ್ರಾ ಎಟ್ಸೆಟ್ರಾ. ಆದರೆ ಈ ವಿಷಯದಲ್ಲಿ ಹುಡುಗರೇನು ಕಮ್ಮಿ ಇಲ್ಲ. ಹುಡುಗರಿಗೆ ಯಾವಾಗ ಇವಳು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಅರ್ಥ ಆಗುತ್ತೋ ಆವಾಗ ಸ್ಟಾರ್ಟ್ ಮಾಡ್ತಾನೆ. ಆನ್ಲೈನಲ್ಲಿದ್ದರೂ ರಿಪ್ಲೈ ಮಾಡಲ್ಲ, ಇಗ್ನೋರ್ ಮಾಡ್ತಾನೆ. ನಿಮಗೂ ಎಕ್ಸ್ಪೀರಿಯನ್ಸ್ ಹಾಗೆ ಆಗಿರುತ್ತೆ. ಯಾವಾಗ ಒಬ್ಬ ಹುಡುಗನ ಜೊತೆ ಮಾತಾಡೋಕ್ಕೆ ಕಾಯ್ತಾ ಇರ್ತಾಳೋ, ಆ ಹುಡುಗನ ಬಗ್ಗೆ ಹುಚ್ಚಿಡಿಸ್ಕೊಂಡಿರ್ತಾಳೋ, ಆವಾಗಲೇ ಹುಡುಗ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೋನಲ್ಲಿ ಯಾವಾಗಲೂ ಜಗಳ ಆಡೋದು, ನಿಮಗೆ ಫಿಸಿಕಲಿ ಹೆಲ್ಪ್ ಕೇಳೋದು, ಅಷ್ಟೇ ಅಲ್ಲ ಅವಳನ್ನು ಕೇವಲ ದುಡ್ಡಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೋತಿರ್ತಾರೆ. ಯಾವಾಗ ಒಬ್ಬ ಹುಡುಗಿ ಈ ಥರ ಮಾಡ್ತಾಳೋ ಇದು ಅವಳ 3rd ವೀಕ್ನೆಸ್ ಆಗುತ್ತೆ. ಆದರೆ ಎಲ್ಲ ಹುಡುಗಿರು ಹೀಗೆ ಇರಲ್ಲ, ಎಲ್ಲರೂ ಈ ಥರ ಮಾಡಲ್ಲ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಆ್ಯಂಡ್ ಯಾರು ರಾಂಗ್ ಯಾರು ರೈಟ್ ಅಂತ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ. ಇವನ್ನೆಲ್ಲ ನೀವೇ ಪರ್ಸ್ನಲ್ಲಾಗೋ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೋ ನೋಟಿಸ್ ಮಾಡೇ ಇರ್ತೀರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಳ್ಳಿ. ಆ್ಯಂಡ್ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.